ಜೂಜು ಮತ್ತು ಗೆಳೆಯರ ಕಥೆಗಳು. ಕಸ್ಲಿ ತುಂಬಾ ತುಂಬಾನೇ ತುಂಟ ಹುಡುಗ. ಅವನಿಗೆ ಒಳ್ಳೆ ಕೆಲಸ ಮಾಡೋದು ಹೇಗೆ ಅಂತಾನೆ ಗೊತ್ತಿರ್ಲಿಲ್ಲ. ಅವನು ಆಗಾಗ ತನ್ನ ಕೈಗಳನ್ನ ತೊಂದರೆ ಕೊಡೋಕೆ ಬಳಸ್ತಿದ್ದ. ಕೆಲವು ಸಲ ಅವನ ಕೈಗಳ ಮೂಲಕ ಗೆಳೆಯರನ್ನ ಅಳಿಸ್ತಿದ್ದ. ಒಂದಿನ ಆಟದ ಕೋಣೆನಲ್ಲಿ ಕಸ್ಲಿ ಒಂದು ಟ್ರಕ್ ನ ಗೊಂಬೆ ತಗೊಂಡು ಅವನ ಗೆಳೆಯನಿಗೆ ಗುದ್ದ್ಬಿಟ್ಟ. ಕೆಲವು ಸಲ ಅವನು ತನ್ನ ಕೈಯಲ್ಲಿ ಕ್ರಯಾನ್ ಹಿಡ್ಕೊಂಡು ಬಿಳಿ ಗೋಡೆ ತುಂಬಾ ಗೀಚ್ ಬಿಡ್ತಿದ್ದ. ಇನ್ನೂ ಕೆಲವು ಸಲ ಕೈಗಳ ಮೂಲಕ ಬೇರೆಯವರ ವಸ್ತುಗಳನ್ನ ಹಾಳ್ ಮಾಡ್ತಿದ್ದ. ಹಾಗಾಗಿ ಬೇರೆ ಮಕ್ಕಳು ಅವನ್ ಜೊತೆ ಸೇರ್ತಾ ಇರ್ಲಿಲ್ಲ. ನೀನ್ ನನ್ ಜೊತೆ ಆಡೋಕ್ ಬರ್ತ್ಯಾ? ನಾನ್ ಬರಲ್ಲ. ಕಸ್ಲಿಗೆ ಇದ್ರಿಂದ ಕೋಪ ಬಂತು. ಅವನು ಇನ್ನೂ ಜಾಸ್ತಿ ತೊಂದರೆ ಕೊಡೋಕೆ ಶುರು ಮಾಡ್ದ. ಒಂದಿನ ಮಕ್ಕಳೆಲ್ಲ ಸೇರ್ಕೊಂಡು ಅವ್ರ ಟೀಚರ್ ಹತ್ರ ದೂರ್ ಕೊಡೋಕೆ ಹೋದ್ರು. ಡೋರತಿ ಮಿಸ್, ಕಸ್ಲಿ ನಮ್ಗೆಲ್ಲ ತುಂಬಾ ತೊಂದರೆ ಕೊಡ್ತಾನೆ. ಅವನ್ ಎಲ್ಲಾದ್ನು ಕಿತ್ತಾಳ್ ಮಾಡ್ತಾನೆ. ದಯವಿಟ್ಟು ಏನಾದ್ರೂ ಮಾಡಿ ಡೊರೋತಿ ಮಿಸ್. ತನ್ನ ಕೈಗಳನ್ನ ಬಳಸಿ ಎಲ್ಲಾರನ್ನು ಸಂತೋಷ ಪಡಿಸೋದು ಹೇಗೆ ಅಂತ ಕಸ್ಲಿಗೆ ಕಲ್ಸೋದಕ್ಕೆ ಡೊರೋತಿ ಮಿಸ್ಗೆ ಒಂದು ಐಡಿಯಾ ಹೊಳಿತು. ಅವರು ಸ್ವಲ್ಪ ಹೂಗಳನ್ನ ತಗೊಂಡು ಆಡ್ತಾ ಇದ್ದ ಎಲ್ಲಾ ಮಕ್ಕಳಿಗೂ ಕೊಡ್ತಾ ಬಂದ್ರು. ಡೊರೋತಿ ಮಿಸ್ ಹೂ ಕೊಟ್ಟಾಗ ಮಕ್ಕಳು ಖುಷಿ ಪಡೋದನ್ನ ನೋಡಿ ಕಸ್ಲಿಗೆ ತುಂಬಾನೇ ಆಶ್ಚರ್ಯ ಆಗ್ತಿತ್ತು. ಆಮೇಲೆ ಡೊರೋತಿ ಮಿಸ್ ತುಂಬಾ ಚೆನ್ನಾಗಿ ಒಂದು ಹೂವಿನ ಚಿತ್ರನ ಬಿಡಿಸಿದ್ರು. ಚಿತ್ರ ನೋಡಿ ಎಲ್ರು ಖುಷಿ ಪಡ್ತಾ ಇರೋದನ್ನ ಕಸ್ಲಿ ಗಮನಿಸ್ತ. ಆಮೇಲೆ ಡೊರೋತಿ ಮಿಸ್ ತಮ್ಮ ಕೈಗಳನ್ನ ಬಳಸಿ ಮಕ್ಕಳನ್ನ ತಪ್ಪಿಕೊಂಡ್ರು. ಕೈಗಳಿಂದ ಎಷ್ಟೆಲ್ಲಾ ಸಂತೋಷ ಕೊಡಬಹುದು ಅಂತ ಕಸ್ಲಿಗೆ ಅರ್ಥ ಆಯ್ತು. ಐ ಲವ್ ಯು ಮುದ್ದು ಪುಟ್ಟ. ಒಂದಿನ ಎಲ್ಲಾ ಮಕ್ಕಳು ಕೈ ಕೈ ಹಿಡ್ಕೊಂಡು ಡಾನ್ಸ್ ಮಾಡಿ ಅಂತ ಡೊರೋತಿ ಮಿಸ್ ಹೇಳಿದ್ರು. ಆ ಡಾನ್ಸ್ ಅಲ್ಲಿ ಸೇರ್ಕೊಂಡಿದ್ದ ಕಸ್ಲಿಗೆ ಇದ್ರಲ್ಲಿ ತುಂಬಾನೇ ಖುಷಿ ಇದೆ ಅಂತ ಗೊತ್ತಾಯ್ತು. ಡೊರೋತಿ ಮಿಸ್ ತಮ್ಮ ಕೈಗಳನ್ನ ಬಳಸಿ ಹೂ ಗಿಡಗಳಿಗೆ ನೀರ್ ಹಾಕೋದನ್ನ ಕಸ್ಲಿ ನೋಡ್ದ. ಆ ಗಿಡಗಳು ಹೂ ಬಿಟ್ಟು ನಗೋದನ್ನ ಅವನು ಗಮನಿಸ್ದ. ಒಂದಿನ ಕಸ್ಲಿ ಒಬ್ಬ ಹುಡುಗಿನ ತಳ್ಳೋಕ್ ಹೋದ. ಆದ್ರೆ ಡೊರೋತಿ ಮಿಸ್ ತಮ್ಮ ಕೈಯಲ್ಲಿ ಏನೆಲ್ಲ ಒಳ್ಳೆ ಕೆಲಸ ಮಾಡಿದ್ರು ಅನ್ನೋದನ್ನ ನೆನಪಿಸ್ಕೊಂಡು ಸುಮ್ಮನಾದ. ತಮ್ಮ ಕೈಗಳಲ್ಲಿ ಸಣ್ಣ ಸಣ್ಣ ಕೆಲಸಗಳನ್ನ ಮಾಡಿ ಡೊರೋತಿ ಮಿಸ್ ಎಲ್ರನ್ನು ಎಷ್ಟು ಖುಷಿ ಪಡಿಸ್ತಾರೆ ಅನ್ನೋದನ್ನ ಕಸ್ಲಿ ಗಮನಿಸ್ತಿದ್ದ. ಅವರು ಮಿಲ್ಕ್ ಶೇಕ್ ಮಾಡಿ ಎಲ್ರಿಗೂ ಕೊಡ್ತಾ ಇದ್ರು. ಬಿಸ್ಕೆಟ್ಗಳಿಗೆ ಬೇರೆ ಬೇರೆ ತರಹದ ಶೇಪ್ ಕೊಡ್ತಿದ್ರು. ಕೈಗಳನ್ನ ಚಿಟ್ಟೆ ತರ ಮಾಡಿ ಆ ಕಡೆ ಈ ಕಡೆ ಆಡಿಸ್ತಾ ಇದ್ರು. ಆಕಾಶದಲ್ಲಿ ಗಾಳಿಪಟ ಹಾರಿಸ್ತಿದ್ರು ಮತ್ತೆ ಮಕ್ಕಳಿಗೆ ಫ್ಲೈಯಿಂಗ್ ಕಿಸ್ ಕೊಡ್ತಿದ್ರು. ಕೈಗಳಿಂದ ಇಷ್ಟೆಲ್ಲ ಖುಷಿ ಕೊಡಬಹುದು ಅನ್ನೋದನ್ನ ಡೊರೋತಿ ಮಿಸ್ ತೋರಿಸ್ಕೊಟ್ಟಿದ್ದು ಕಸ್ಲಿಗೆ ನಂಬೋಕೆ ಆಗ್ಲಿಲ್ಲ. ಒಂದಿನ ಡೊರೋತಿ ಮಿಸ್ ಕಸ್ಲಿನ ಕರೆದ್ರು. ಕಸ್ಲಿ, ನಮ್ ಕೈಗಳಿಂದ ಏನೆಲ್ಲ ಅದ್ಭುತ ಕೆಲಸಗಳನ್ನ ಮಾಡಬಹುದು ಅಂತ ನೀನ್ ನೋಡಿದ್ಯಾ ಅನ್ಕೊಂಡಿದೀನಿ. ನಾವು ನಮ್ ಕೈಗಳನ್ನ ಸಹಾಯ ಮಾಡೋಕೆ, ಪ್ರೀತಿಸೋಕೆ, ಹಾಗೆ ಹಂಚೋಕೆ, ಆರೈಕೆ ಮಾಡೋಕೆ, ಆದ್ರೆ ಬೇರೆಯವ್ರಿಗೆ ತೊಂದರೆ ಕೊಡೋಕ್ಕಲ್ಲ. ನೀನು ನಿನ್ ಕೈಗಳನ್ನ ಒಳ್ಳೆ ಕೆಲ್ಸಕ್ಕೆ ಉಪಯೋಗಿಸಿದ್ರೆ ಎಲ್ರೂ ನಿನ್ನ ಇಷ್ಟಪಡ್ತಾರೆ.
ಸರಿಯಾಗಿ ಹೇಳಿದ್ರಿ ಡಾರ್ತಿ ಮಿಸ್. ನಮ್ ಕೈ ಇರೋದು ಹೆಲ್ಪ್ ಮಾಡೋದಕ್ಕೆ, ಪ್ರೀತಿಸೋದಕ್ಕೆ, ಹಂಚೋದಕ್ಕೆ, ಕೇರ್ ಮಾಡೋದಕ್ಕೆ. ಇವತ್ತಿಂದ ನಾನು ನನ್ ಕೈಗಳನ್ನ ಒಳ್ಳೆ ಕೆಲಸ ಮಾಡೋದಕ್ಕೆ ಬಳಸ್ತೀನಿ. ಕಸ್ಲಿ ತನ್ನ ಕೈಗಳಿಂದ ಒಳ್ಳೆ ಕೆಲಸ ಮಾಡೋಕೆ ಶುರು ಮಾಡ್ದ. ಅವನಿಗೆ ಒಳ್ಳೆ ಗೆಳೆಯರು ಕೂಡ ಸಿಕ್ರು. ತುಂಬಾ ತುಂಟ ಮತ್ತೆ ಹಠಮಾರಿ ಹುಡುಗ. ಅವನಿಗೆ ಏನಾದ್ರೂ ಬೇಕು ಅಂದ್ರೆ ಅವನು ಹಠ ಮಾಡ್ತಿದ್ದ. ಮತ್ತೆ ಪ್ರತಿದಿನ ಹೊಸ ಗೊಂಬೆ ಕೊಡ್ಸು ಅಂತ ಅವರಮ್ಮನ್ನ ಪೀಡಿಸ್ತಾ ಇದ್ದ. ಅಮ್ಮ, ನನ್ಗ ಗೊಂಬೆ ಬೇಕು, ಪ್ಲೀಸ್ ಅದನ್ನ ಕೊಡ್ಸು ನನ್ಗೆ. ನನ್ಗದು ಬೇಕೇ ಬೇಕು, ನನ್ಗದ್ ಕೊಡ್ಸ್ಲೇಬೇಕು. ಕಸ್ಲಿಯ ಈ ನಡವಳಿಕೆಯಿಂದ ಅವರಮ್ಮಂಗೆ ತುಂಬಾ ಬೇಜಾರಾಗ್ತಾ ಇತ್ತು. ಅದ್ರಲ್ಲೂ ಕಸ್ಲಿನ ಅಂಗಡಿಗೆ ಕರ್ಕೊಂಡು ಹೋದ್ರಂತೂ ಅಮ್ಮ ಏನಾದ್ರೂ ಕೊಡ್ಸೋವರೆಗೂ ಅವನಲ್ಲಿಂದ ಕದಲ್ತಿರ್ಲಿಲ್ಲ. ನನ್ಗೆ ಆ ಗೊಂಬೆ ಬೇಕು, ಕೊಡ್ಸೋವರೆಗೂ ನನ್ ಮನೆಗ್ ಬರೋದಿಲ್ಲ. ಕಸ್ಲಿ, ಹಂಗೆಲ್ಲ ಮಾತಾಡ್ಬಾರ್ದು ಪುಟ್ಟ, ಎಲ್ರೂ ನಿನ್ನೆ ನೋಡ್ತಾ ಇದ್ದಾರೆ. ಒಂದಿನ ಅವನು ಎಷ್ಟೇ ಹಠ ಮಾಡಿದ್ರು ಏನೋ ಕೊಡಿಸ್ಬಾರ್ದು ಅಂತ ಅಮ್ಮ ಡಿಸೈಡ್ ಮಾಡಿದ್ರು. ನನ್ಗೆ ಆಟ ಆಡೋಕೆ ಆ ಕಾರ್ ಬೇಕು, ನೀನ್ ಅದನ್ನ ಕೊಡ್ಸೋವರೆಗೂ ನಾನು ಇಲ್ಲಿಂದ ಬರೋದಿಲ್ಲ. ಅದೆಲ್ಲ ಆಗಲ್ಲ ಕಸ್ಲಿ, ನಾನು ನಿನ್ಗೆ ಈ ಗೊಂಬೆ ಕಾರ್ನ ಕೊಡ್ಸಲ್ಲ. ನಿನ್ ಹತ್ರ ಈಗಾಗ್ಲೇ ತುಂಬಾ ಗೊಂಬೆಗಳಿದಾವೆ, ಅವುಗಳ ಜೊತೆನೆ ಆಟ ಆಡಲ್ಲ ನೀನು. ಆದ್ರೆ ಇದು ಕೆಂಪು ಬಣ್ಣದ ಕಾರು, ಇದನ್ನ ನೀನು ಕೊಡ್ಸ್ಲೇಬೇಕು ಅಮ್ಮ. ನನ್ಗೆ ಆ ರೋಬೋಟ್ ಕೂಡ ಬೇಕು. ಸಾಧ್ಯನೇ ಇಲ್ಲ ಕಸ್ಲಿ, ನಾನ್ ನಿನ್ಗೆ ಯಾವ ಬೊಂಬೆನೂ ಕೊಡ್ಸಲ್ಲ. ಮನೆಗ್ ಬಂದ್ಮೇಲೆ ಅಮ್ಮ ಕಸ್ಲಿಗೆ ಅವನ್ ಹತ್ರ ಇರೋ ಗೊಂಬೆಗಳನ್ನೆಲ್ಲ ತೋರಿಸಿದ್ರು. ನಿನ್ ಹತ್ರ ಎಷ್ಟೊಂದ್ ಗೊಂಬೆ ಇದಾವೆ ನೋಡು ಕಸ್ಲಿ, ಮತ್ತೆ ಒಂದೇ ತರದ್ದು ಎಷ್ಟಿವೆ ಅಂತ ನೋಡು. ನೀನು ಇದ್ರ ಜೊತೆನೆ ಸರಿಯಾಗಿ ಆಡೋದಿಲ್ಲ. ಇಷ್ಟೊಂದು ಗೊಂಬೆ ಇದ್ಮೇಲೆ ನಿಂಗ್ ಹೊಸ ಗೊಂಬೆ ಯಾಕೆ ಹೇಳು? ಈಗಾಗ್ಲೇ ನಿನಗೆ ಬೇಕಾಗಿರೋದಕ್ಕಿಂತ ಜಾಸ್ತಿ ಗೊಂಬೆ ಇದೆ, ಅವೆಲ್ಲ ಸುಮ್ಮನೆ ವೇಸ್ಟ್ ಆಗ್ತಾ ಇದಾವೆ. ಕಸ್ಲಿ ಅವರಮ್ಮ ಮನೆ ಪಕ್ಕದಲ್ಲಿ ಆಡ್ತಿದ್ದ ಬೇರೆ ಮಕ್ಕಳನ್ನ ತೋರಿಸಿದ್ರು. ಆ ಮಕ್ಕಳನ್ನ ನೋಡು ಕಸ್ಲಿ, ಅವ್ರ ಯಾರ ಹತ್ರನೂ ಜಾಸ್ತಿ ಗೊಂಬೆಗಳೇ ಇಲ್ಲ. ಅವರನ್ನ ನಮ್ಮನೆಗೆ ಕರ್ಕೊಂಡು ಹೋಗಿ ನಿನ್ನ ಎಕ್ಸ್ಟ್ರಾ ಗೊಂಬೆಗಳನ್ನ ಅವ್ರಿಗೆ ಕೊಡೋಣವಾ? ಒಳ್ಳೆ ಐಡಿಯಾ ಅಮ್ಮ. ಮತ್ತೆ ಕಸ್ಲಿ ಆ ಮಕ್ಕಳನ್ನ ಮನೆ ಕರ್ಕೊಂಡು ಹೋದ. ಫ್ರೆಂಡ್ಸ್, ನನ್ ಹತ್ರ ಇರೋ ಗೊಂಬೆಗಳನ್ನ ನೀವು ತಗೊಳ್ಳಿ, ನನ್ ಹತ್ರ ತುಂಬಾ ಬೊಂಬೆ ಇವೆ, ನಾನ್ ಅವನ್ನ ನಿಮ್ ಜೊತೆ ಹಂಚ್ಕೋಬೇಕು ಅಂತ ಇದ್ದೀನಿ. ಎಲ್ಲಾ ಮಕ್ಕಳಿಗೂ ತುಂಬಾನೇ ಖುಷಿ ಆಯ್ತು. ಅವರು ಸ್ವಲ್ಪ ಗೊಂಬೆಗಳನ್ನ ತಗೊಂಡು ಕಸ್ಲಿಗೆ ಥ್ಯಾಂಕ್ಸ್ ಹೇಳಿದ್ರು. ನಿನ್ ಗೊಂಬೆಗಳನ್ನ ನಮ್ ಜೊತೆ ಶೇರ್ ಮಾಡಿದ್ದಕ್ಕೆ ಥ್ಯಾಂಕ್ಸ್ ಕಸ್ಲಿ. ಇದಕ್ಕೂ ಮುಂಚೆ ನಾವು ನಮ್ ಜೀವನದಲ್ಲಿ ಇಷ್ಟೊಂದು ಆಟ ಸಾಮಾನ್ ನೋಡೇ ಇಲ್ಲ. ನೀನ್ ತುಂಬಾ ಒಳ್ಳೆಯವನು ಕಸ್ಲಿ. ಹೌದು ಕಸ್ಲಿ, ಥ್ಯಾಂಕ್ ಯು. ನೀನ್ ಯಾಕ್ ನಮ್ ಜೊತೆ ಬಂದು ಆಡ್ಬಾರ್ದು? ತುಂಬಾ ಮಜಾ ಇರುತ್ತೆ.
ಕಸ್ಲಿಗೆ ತುಂಬಾನೇ ಖುಷಿಯಾಯ್ತು. ಅಮ್ಮ ಅವನ್ ಕೈಲಿ ತುಂಬಾ ಒಳ್ಳೆ ಕೆಲ್ಸ ಮಾಡಿಸಿದ್ರು ಅಂತ ಅವನಿಗೆ ಅನ್ನಿಸ್ತು. ಅವನು ಗೊಂಬೆಗಳನ್ನ ಕೊಟ್ಟಿದ್ರಿಂದ ಬೇರೆ ಎಲ್ಲಾ ಮಕ್ಕಳಿಗೂ ತುಂಬಾನೇ ಖುಷಿಯಾಯ್ತು. ಅವನು ಬಳಸದೇ ಇಟ್ಟಿದ್ದ ಗೊಂಬೆಗಳಿಂದ ಬೇರೆ ಮಕ್ಕಳಿಗೆ ತುಂಬಾನೇ ಖುಷಿ ಸಿಕ್ತು. ಅಮ್ಮ ಕೆಲ್ಸ ಮಾಡ್ತಾ ಇರೋದನ್ನ ನೋಡಿದ್ಲು. ಓ, ನಮ್ಮಮ್ಮನ್ ನೋಡಿ, ಅವರಿಗೆ ತುಂಬಾ ಸುಸ್ತಾಗಿದೆ. ಚೀಕು, ಸೋಪ್ ಹಾಕೊಂಡು ಯಾವಾಗ್ಲೂ ಕೈಯನ್ ಚೆನ್ನಾಗ್ ತೊಳ್ಕೋಬೇಕು. ಆಗ್ಲೇ ಕೈ ಚೆನ್ನಾಗ್ ಕ್ಲೀನ್ ಆಗೋದು. ಡೋರೋತಿ ಮಿಸ್ ಕೂಡ ಕೈಗಳನ್ನ ಕ್ಲೀನ್ ಆಗಿ ಇಟ್ಕೋಬೇಕು ಅಂತ ಹೇಳಿದಾರಲ್ವಾ.